ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ರನ್ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇನ್ನೊಂದು ರಿಕ್ವೆಸ್ಟ್ ಬಂದಿತ್ತು ಲೈಕ್ ಪಾರ್ಟ್ನರ್ ಬಗ್ಗೆ. ಬಟ್ ನಾನಿದು ಪಾರ್ಟ್ನರ್ ಬಗ್ಗೆ ಅಷ್ಟೇ ಅಂತ ಹೇಳಲ್ಲ, ಯಾರ ಜೊತೆ ಆದರೂ ಆಗಿರಲಿ, ನೀವು ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಇವತ್ತು ವಿಡಿಯೋ ನಾನು ಒಂದು ಏಂಜಲ್ ನಂಬರ್ ಪ್ರೊವೈಡ್ ಮಾಡ್ತೀನಿ, ಎರಡು ಸ್ವಿಚ್ ವರ್ಡ್ಸ್ನ ಪ್ರೊವೈಡ್ ಮಾಡ್ತೀನಿ, ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಸೊ ಫಸ್ಟ್ ನಾನು ನಿಮಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾನು ನಿಮಗೆ ಸ್ವಿಚ್ ವರ್ಡ್ಸ್ ಕೊಟ್ಬಿಡ್ತೇನೆ, ಓಕೆ? ಬಿಕಾಸ್ ಏಂಜಲ್ ನಂಬರ್ ಬಂದಿದೆ, ನಾನು ಲಾಸ್ಟಲ್ಲಿ ಕೊಡ್ತೀನಿ. ಸೊ ಫಸ್ಟ್ ನಾನು ಸ್ವಿಚ್ ವರ್ಡ್ ನಿಮಗೆ ಕೊಡ್ತಾ ಇರೋದು ಈಗ, ಯಾರ ಜೊತೆ ಆದರೂ ನಿಮ್ಮ ಫೈಟ್ ಆಗಿರುತ್ತೆ ನೋಡಿ, ಯಾರ ಜೊತೆ ಆದರೂ ಆಗ್ಬೋದು. ಡೆಫಿನೆಟ್ಲಿ ನೀವು ಪರ್ಸನ್ ಬಗ್ಗೆನೇ ತೊಗೊಳ್ಳಿ, ಬಟ್ ಸ್ಟಿಲ್ ಇನ್ನೂ ಕೆಲವೊಬ್ಬರಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಮೆಂಬರ್ ಜೊತೆ ಆಗಿರ್ಬೋದು, ಅಥವಾ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಅಂದರೆ, ನಿಮ್ಮ ಸದ್ಯಕ್ಕೆ ಅವರು ನಿಮ್ಮಿಂದ ದೂರ ಇದ್ದಾರೆ, ಓಕೆ? ಎನಿ ಪರ್ಸನ್, ನಿಮ್ಮ ಲವ್ವರ್ ಕೂಡ ಆಗಿರ್ಬೋದು, ಏನೋ ಒಂದು ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ ನಿಮ್ಮಿಬ್ಬರ ಮಧ್ಯೆ, ಅದಾದ ನಂತರ ಅವರು ಸಿಟ್ಟಲ್ಲಿದ್ದಾರೆ, ಮಾತಾಡ್ತಿಲ್ಲ, ಈ ಥರ ಒಂದು ಸಿಚುವೇಶನಲ್ಲಿ ಇದ್ದಾಗ ನೀವು ಅವರ ಬಗ್ಗೆ, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ಆಗಿರಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರಿಲೇಟಿವ್ಸ್ ಆಗಿರಲಿ, ಒಂದು ಸಿಂಗಲ್ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ, ಅವ್ರ ಬಗ್ಗೆ ಇಂಟೆನ್ಷನ್ ಮಾಡಿಕೊಂಡು, ನನಗೆ ಗೊತ್ತು ಏಂಜಲ್ಸ್ ನೀವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀರಾ, ಈ ಸ್ವಿಚ್ ವರ್ಡ್ನ ನಾನು ಚಾಂಟ್ ಮಾಡ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಒನ್ ಟೈಮ್ ವಿಶ್ ಮಾಡಿಕೊಂಡು ನೀವು ಈ ಸ್ವಿಚ್ ವರ್ಡ್ನ ಹೇಳಬೇಕಾಗತ್ತೆ. ಟುಗೆದರ್ ರಿಸ್ಟೋರ್ ಲವ್ ಚಾರ್ಮ್, ಓಕೆ? ಈ ಥರ ನೀವು ಚಾಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ವಿಚ್ ವರ್ಡ್ ನಾನು ಕೊಡ್ತಿರೋದು, ಲೈಕ್ ತುಂಬ ಜನ ನೋ ಕಮ್ಯುನಿಕೇಷನಲ್ಲಿ ಇರ್ತಾರೆ, ಕಂಪ್ಲೀಟಾಗಿ ಕಾಂಟ್ಯಾಕ್ಟೇ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿಟ್ಬಿ. ಅನ್ಬ್ಲಾಕ್ ಮಾಡೋಕ್ಕೆ ಆಲ್ರೆಡಿ ನಾನು ನಂಬರ್ ಪ್ರೊವೈಡ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ನನ್ನ ಪ್ಲೇಲಿಸ್ಟಲ್ಲಿ ಹೋಗಿ, ಅದು ನಿಮ್ಗೆ ಸಿಗತ್ತೆ. ಸೊ ಇವತ್ತು ನಾನು ನಿಮಗೆ ಈ ನಂಬರ್ ಕೊಡ್ತಿರೋದು ನೋ ಕಮ್ಯುನಿಕೇಷನ್, ಕಂಪ್ಲೀಟಾಗಿ ಕಮ್ಯುನಿಕೇಷನೇ ಆಗ್ತಾ ಇಲ್ಲ, ಆಮೇಲೆ ಸ್ಟಾಪ್ ಆಗಿಬಿಟ್ಟಿದೆ, ತುಂಬ ಟೈಮಿಂದ ಮಾತಾಗಿಲ್ಲ. ಇದು ನಿಮ್ಮ ಲವರ್ ಜೊತೆ ಆಗಿರಲಿ, ಎಕ್ಸ್ ಜೊತೆ ಆಗಿರಲಿ, ಅಥವಾ ಯಾರಾದರೂ ಒಂದು ಸ್ಪೆಸಿಫಿಕ್ ಪರ್ಸನ್ ಆಗಿರಲಿ, ನಿಮ್ಮ ತುಂಬ ಟೈಮಿಂದ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲೇ ಇಲ್ಲ, ಕಮ್ಯುನಿಕೇಷನೇ ಸ್ಟಾಪ್ ಆಗಿಬಿಟ್ಟಿದೆ, ಈ ಥರ ಏನಾದರೂ ಇದ್ದೆ, ಅವ್ರ ಬಗ್ಗೆ ಇಂಟೆನ್ಷನ್ ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ಅವ್ರ ಜೊತೆ ಮತ್ತೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ, ಈ ಥರ ಒಂದು ಕನ್ಫರ್ಮೇಷನಿಂದ ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಬೇಕಾಗತ್ತೆ. ಇದು ಯಾರ ಜೊತೆ ಆದರೂ ಆಗಿರುತ್ತೆ, ನೋ ಕಮ್ಯುನಿಕೇಷನಲ್ಲಿ ನೀವು ಯಾರ ಜೊತೆ ಅಲ್ಲವರಿ, ನೋ ಕಾಂಟ್ಯಾಕ್ಟಲ್ಲಿ ಯಾರ ಜೊತೆ ಆದರೂ ಇರಿ, ನೀವು ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡ್ಬೋದು, ಅರ್ಥ ಆಗ್ತದೆ ಅಲ್ವಾ? ಸೊ ದ ಸ್ವಿಚ್ ವರ್ಡ್ ಈಸ್ ಲಿಸನ್ ಬಿಟ್ವೀನ್ ಆ್ಯಕ್ಟ್ ಓಪನ್, ಓಕೆ? ಈ ಸ್ವಿಚ್ ವರ್ಡ್ನ ನೀವು ಯೂಸ್ ಮಾಡ್ಕೊಳ್ಳಿ. ದೆನ್ ನಾನು ಏಂಜಲ್ ನಂಬರ್ ಕೊಡ್ತಾ ಇದ್ದೀನಿ, ಲೈಕ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವಿದ್ದರೆ ನಿಮ್ಮ ಪರ್ಸನ್ ಜೊತೆ, ಅಥವಾ ಅವ್ರು ನಿಮ್ಮ ಮೇಲೆ ತುಂಬ ಕೋಪದಲ್ಲಿದ್ದಾರೆ, ಮಾತಾಡ್ತಾನೆ ಇಲ್ಲ, ಈ ಸಿಚುವೇಷನಲ್ಲಿ ಕೂಡ ನೀವು ಈ ಒಂದು ಏಂಜಲ್ ನಂಬರ್ನ ಯೂಸ್ ಮಾಡ್ಬೋದು. ಸೊ ದ ನಂಬರ್ ಈಸ್ 1888948, ಓಕೆ? ಸೊ ದಿಸ್ ವಾಸ್ ದ ವಿಡಿಯೋ ಟುಡೇ, ಟೇಕ್ ಕೇರ್ ಗೈಸ್.